ಜಗತ್ತಿನಲ್ಲಿ ನಡೆಯುತ್ತಿರುವ ಘಟನೆಗಳು ಕೆನಡಾದ ಪ್ರಧಾನಿಗೆ ಪ್ರಜೆಯಿಂದ ಮಂಗಳಾರತಿ ಉಕ್ಕಿನ ಕಾರ್ಖಾನೆಗೆ ಭೇಟಿ ನೀಡಿದ ಕೆನಡಾ ಪ್ರಧಾನಿ ಟ್ರೂಡೊ ಅಲ್ಲಿನ ಕೆಲಸಗಾರರ ಬಳಿ ಸಂವಾದ ನಡೆಸುತ್ತಿದ್ದ ಸಂದರ್ಭ ಅಲ್ಲಿದ್ದ ಅಪರಿಚಿತ ಕೆಲಸಗಾರನೊಬ್ಬ ಹೆಚ್ಚಿನ ತೆರಿಗೆಗಳು ವೈದ್ಯಕೀಯ ಬಿಲ್ ಹಾಗೂ ಇತರ ವಿಚಾರಗಳ ಬಗ್ಗೆ ಟೀಕಿಸಲು ಪ್ರಾರಂಭಿಸಿದ್ದಾನೆ ಈ ವೇಳೆ ತಮ್ಮ ನೀತಿಗಳನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದ ಟ್ರೂಡೋ ನಾವು ಈಗಷ್ಟೇ ತಂದಿರುವ ಇಪ್ಪತ್ತೈದು ಪ್ರತಿಶತದಷ್ಟು ಸುಂಕಗಳು ನಿಮಗೆ ಸಹಾಯ ಮಾಡಲಿವೆ ಅದು ನಿಮ್ಮ ಕೆಲಸವನ್ನು ಉಳಿಸಿಕೊಳ್ಳುತ್ತವೆ ಎಂದಿದ್ದಾರೆ ಆಗ ಆತ ನಾನು ನಿನ್ನನ್ನು ಒಂದು ಕ್ಷಣವೂ ನಂಬುವುದಿಲ್ಲ ಎಂದಿದ್ದಾನೆ ನಂಬಟ್ಟು ವಿಶ್ವದ ಅತ್ಯಂತ ಶ್ರೀಮಂತ ಬೆಕ್ಕು ಎಂದು ಪರಿಗಣಿಸಲ್ಪಟ್ಟಿರುವ ಈ ಬೆಕ್ಕಿನ ಹೆಸರು ನಳ ಈ ಬೆಕ್ಕು ಎಂಟುನೂರ ಎರಡು ಕೋಟಿ ರೂಪಾಯಿಗಳ ಮೌಲ್ಯದ ಆಸ್ತಿಯನ್ನು ಹೊಂದಿದೆ ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಗಳನ್ನು ಹೊಂದಿರುವ ಬೆಕ್ಕು ಎಂಬ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಕೂಡ ಈ ಬೆಕ್ಕು ಪಡೆದುಕೊಂಡಿದೆ ಈ ಬೆಕ್ಕು ಬರೀ ನಲ್ಲಿ ಪ್ರತಿ ಪೋಸ್ಟ್ಗೆ ಹನ್ನೆರಡು ಲಕ್ಷ ಸಂಭಾವನೆಯನ್ನು ಪಡೆಯುತ್ತದೆ ನಂಬರ್ ತ್ರೀ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಲ್ಲಿ ಪವಿತ್ರ ಗೋಡೆಗೆ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಮೆಸೇಜ್ ಮಾಡಿದ್ದು ಸತ್ಯ ಎಂದು ಇನ್ಸ್ಟಾಗ್ರಾಂ ಸಂಸ್ಥೆ ಪೊಲೀಸರಿಗೆ ಮಾಹಿತಿ ನೀಡಿದೆ ಏನಲ್ಲ ನಂಬರ್ ಫೋರ್ ಪ್ರತಿನಿತ್ಯ ಈತ ನಿದ್ರಿಸಿದ್ದು ಬರೀ ಮೂವತ್ತು ನಿಮಿಷ ಹೋರಿ ಎಂಬ ಜಪಾನಿನ ವ್ಯಕ್ತಿ ತನ್ನ ಜೀವನವನ್ನು ಡಬಲ್ ಮಾಡುವ ಸಲುವಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ದಿನಕ್ಕೆ ಕೇವಲ ಮೂವತ್ತು ನಿಮಿಷಗಳ ಕಾಲ ಮಾತ್ರ ನಿದ್ರೆ ಮಾಡುತ್ತಿದ್ದಾನಂತೆ ನಂಬರ್ ಫೈವ್ ಪತ್ನಿಗೆ ಕ್ಲಾಸ್ ತೆಗೆದುಕೊಂಡ ಕರ್ನಾಟಕದ ಹೈಕೋರ್ಟ್ ಇಲ್ಲೊಂದು ಆಶ್ಚರ್ಯ ಪ್ರಕರಣವೊಂದರ ವಿಡಿಯೋ ವೈರಲ್ ಆಗುತ್ತಿದ್ದು ಮಹಿಳೆಯೊಬ್ಬರು ಹೆಚ್ಚಿನ ಜೀವನಾಂಶವನ್ನು ಕೋರಿ ಪತಿಯ ವಿರುದ್ಧ ಮೊಕದ್ದಮೆಯನ್ನು ಹೂಡಿದ್ದರು ವಿಚಾರಣೆಯ ವೇಳೆ ಪತಿ ಪ್ರತಿ ತಿಂಗಳು ತನಗೆ ಸಿಗುವ ಹನ್ನೆರಡು ಸಾವಿರ ಸಂಬಳದಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ತನ್ನ ಮಗುವಿನ ಆರೈಕೆಗಾಗಿ ನೀಡುವ ಸಂಗತಿಯನ್ನು ತಿಳಿದು ಶಾಕ್ ಆದ ಕರ್ನಾಟಕದ ಹೈಕೋರ್ಟ್ ಸಿಗುವ ಸಂಬಳದಲ್ಲಿ ಹೆಚ್ಚಿನ ಪಾಲು ಮಗುವಿಗೆ ನೀಡಿದ್ರೆ ಆ ವ್ಯಕ್ತಿ ಹೇಗೆ ಜೀವನ ನಡೆಸಲು ಸಾಧ್ಯ ಎಂದು ಪತಿಯ ವಿರುದ್ಧ ಮೊಕದ್ದಮೆ ಹೂಡಿದಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು